ಭಾರತದಲ್ಲಿ ಕೊರೋನಾ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಎಲ್ಲೆಡೆ ಸಾರ್ವಜನಿಕರ ಆಕ್ರಂದನ ಮತ್ತು ಅಳಲು ಸಾಮಾನ್ಯವಾಗಿದೆ. ಬರೀ 30-40 ಕೇಸ್ ಬರುತ್ತಿದ್ದ ರಾಜ್ಯದಲ್ಲಿ ಈಗ ಏಕಾಏಕಿ ಪ್ರತಿದಿನ 1000ಕ್ಕೂ ಹೆಚ್ಚು ಕೇಸ್ಗಳು ಬರುವುದಕ್ಕೆ ಆರಂಭವಾಗಿವೆ. ಸರ್ಕಾರ ತಲೆಕೆಡಿಸಿಕೊಂಡು ಕೊರೋನಾ ಕೇಸ್ಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಹೆಣಗಾಡ್ತಾ ಇದೆ. ಇಂಥ ಸಂದರ್ಭದಲ್ಲೂ ನಮ್ಮ ರಾಜ್ಯದ ಕೆಲವರು ಭ್ರಷ್ಟಾಚಾರದಲ್ಲಿ ಮುಳುಗಿ ಏಳ್ತಾ ಇದ್ದಾರೆ. ಅದರಲ್ಲೂ ಕೊರೋನಾ ವಿಚಾರದಲ್ಲಿ ಅವರು ಮಾಡುತ್ತಿರುವ ಬಹುದೊಡ್ಡ ಮೋಸ ಎಂಥ ದೊಡ್ಡ ಅನಾಹುತವನ್ನೇ ಸೃಷ್ಟಿಸಲಿದೆ ಅನ್ನುವಂಥ ಇಂಚಿಂಚು ಮಾಹಿತಿಯನ್ನು ಕವರ್ ಸ್ಟೋರಿ ತಂಡ ಬಯಲು ಮಾಡುತ್ತಿದೆ. ಕೊರೋನಾವನ್ನು ಕಂಟ್ರೋಲ್ ಮಾಡಲು ಸರ್ಕಾರವೇನೋ ಶತಪ್ರಯತ್ನ ಮಾಡ್ತಾ ಇದೆ. ಆದರೆ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡುವಂತಹ ಸಿಬ್ಬಂದಿಯೇ ದುಡ್ಡಿನಾಸೆಗೆ ಬಿದ್ದು ಕೊರೋನಾ ಹೆಚ್ಚಳಕ್ಕೆ ಕಾರಣವಾಗ್ತಾ ಇದ್ದಾರೆ. ಬೆಂಗಳೂರಿನ ಕೋವಿಡ್ ಪರೀಕ್ಷಾ ಕೇಂದ್ರಗಳಲ್ಲಿ ಹಣ ಕೊಟ್ಟರೆ ನಿಮಗೆ ಬೇಕಾದ ರಿಪೋರ್ಟ್ ಕೊಡ್ತಾರೆ. ಪಾಸಿಟಿವ್ ರಿಪೋರ್ಟ್ ಬೇಕಂದ್ರೂ ಕೊಡ್ತಾರೆ, ನೆಗೆಟಿವ್ ರಿಪೋರ್ಟ್ ಬೇಕು ಅಂದ್ರೂ ಕೊಡ್ತಾರೆ. ಬೆಂಗಳೂರಿನ ಹಲವಾರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ನಾವು ಭೇಟಿ ಕೊಟ್ಟಿದ್ವಿ. ಕೆಲವು ಕಡೆ ತುಂಬಾ ನಿಷ್ಠೆಯಿಂದ ಕೆಲವು ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇನ್ನೂ ಕೆಲವು ಕಡೆ ಅದೆಷ್ಟು ಅಸಹ್ಯವಾಗಿ ಕೊರೋನಾ ನಿರ್ವಹಣೆಯಲ್ಲಿ ಆರೋಗ್ಯ ಸಿಬ್ಬಂದಿ ತೊಡಗಿದ್ದಾರೆ ಅಂದರೆ ಅದನ್ನು ಊಹೆ ಮಾಡಿಕೊಳ್ಳೋದಕ್ಕೂ ಅಸಾಧ್ಯ. ಇದನ್ನೇ ದೊಡ್ಡ ದಂಧೆಯನ್ನಾಗಿ ಮಾಡಿಕೊಂಡು ಹಣವನ್ನು ಗಳಿಸ್ತಾ ಇದ್ದಾರೆ. ಅಂಥ ದಂಧೆಕೋರರ ವಿರುದ್ಧ ಕವರ್ ಸ್ಟೋರಿ ತಂಡ ರಹಸ್ಯ ಕಾರ್ಯಾಚರಣೆಗೆ ಇಳಿತು. ಆರೋಗ್ಯ ಕೇಂದ್ರಗಳಲ್ಲಿ ನಡೆಯುತ್ತಿರುವಂತಹ ಅವ್ಯವಹಾರಗಳನ್ನು ಬಯಲು ಮಾಡೋದಕ್ಕೆ ನಾವು ಮೊದಲು ಹೋಗಿದ್ದು ಶ್ರೀರಾಮ್ಪುರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ. ನಮಗೆ ಇಲ್ಲಿ ಸಿಕ್ಕವನು ನರೇಶ್. ಆತನ ಬಳಿ ನಮ್ಮದೊಂದು ಸಣ್ಣ ಕಂಪನಿ ಇದೆ, ಅಲ್ಲಿ ಕೆಲಸ ಮಾಡುವಂತಹ ನೌಕರರಿಗೆ ನೆಗೆಟಿವ್ ರಿಪೋರ್ಟ್ ಬೇಕು ಅಂತ ಕೇಳಿಕೊಂಡೆ. ಅದಕ್ಕೆ ಆತ ಆಯ್ತು ಕೊಡೋಣ ಅಂತ ಹೇಳಿ ನಮ್ಮ ಫೋನ್ ನಂಬರ್ ತೆಗೆದುಕೊಂಡು ಮಲ್ಲೇಶ್ವರಂನ ಹಳ್ಳಿಮನೆ ಹೋಟೆಲ್ ಬಳಿ ಭೇಟಿ ಮಾಡೋದಕ್ಕೆ ಹೇಳ್ತಾನೆ. ಅವನು ಹೇಳಿದ ಹಾಗೆ ನಾವು ಅವನು ಕೇಳಿದಷ್ಟು ಅಮೌಂಟ್ ಕೊಡೋದಕ್ಕೆ ಒಪ್ಪಿದ್ವಿ. ಅವನಿಗೆ ಒಂದಷ್ಟು ದುಡ್ಡು ಕೊಟ್ಟು 11 ಜನರ ಒಂದು ಪಟ್ಟಿ ಕೊಟ್ಟವು. ನಾವು ಹೆಸರು ಕೊಟ್ಟ 1/2 ಗಂಟೆಯಲ್ಲೇ ಎಲ್ಲರದ್ದು ನೆಗೆಟಿವ್ ರಿಪೋರ್ಟ್. ಫೋನ್ ನಂಬರ್ ಬೇಕಾ? ನಾನು ಕಾಲ್ ಮಾಡಿದ್ನಲ್ಲ ನಿಮಗೆ, ಆ ನಂಬರ್ಗೆ ಮೆಸೇಜ್ ಮಾಡಿದ್ರೆ. ಮೆಸೇಜ್ ಎಷ್ಟು ಬರುವ ಸರ್? ಮೆಸೇಜ್ ಇವತ್ತು ಬರೋಲ್ಲ, ನಾಳೆ ಬರುತ್ತೆ. ನಾಳೆ ಬರ ರಿಪೋರ್ಟು? ರಿಪೋರ್ಟ್ ನಾಳೆ. ಅದು ಸದ್ಯಕ್ಕೆ ಸಾಕು ಅಂತಂದಿದ್ರು ನಮ್ಮ ಬಾಸು. ಅದಕ್ಕೆ ಒಂದಿಷ್ಟು ಜನದ ಇವಾಗ ಒಂದು ಸಂಜೆ ಅಷ್ಟಲ್ಲಿ ಹೇಳಿದ್ರೆ ರೆಡಿ ಮಾಡ್ಬೋದು. ಎಲ್ಲಿ ಬಂದು ನಿಮ್ಮದು ಕಂಪನಿ? ಕಂಪನಿ ಎಲ್ಲಿ ಇರೋದು? ಕಂಪ್ನಿ ಇಲ್ಲೇ ಒಳಗಡೆ ಶ್ರೀರಾಮ್ಪುರದ ಹತ್ರ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಹೇಳಿದ್ದ ನಮ್ಮ ಎಷ್ಟು ಕೊಟ್ಟಿರ್ರಿ ಇವಾಗ? ಹೌದು, ಸಂಜೆ 5 ಗಂಟೆ 6 ಗಂಟೆ ಸಂಜೆ 5 ಗಂಟೆಗೆ ಮಾಡೋದು. ಎಷ್ಟು ಕೊಟ್ಟಿರ್ರಿ ಈಗ? ಕೊಟ್ಟಿರಿ ಎಷ್ಟು? ಮೆಸೇಜ್ ಬರುತ್ತೆ ಸಾಯಂಕಾಲ ನೀವು 7 ಗಂಟೆ ಮೇಲೆ ನೀವು ರಿಪೋರ್ಟ್ ಕಳ್ಸ್ಕೊಡ್ತೀವಿ. 7 ಗಂಟೆ ಬಂದ ಅವರಲ್ಲಿಂದ ಬರೋದು ಸರ್? ಹೌದಾ, ಸ್ವಲ್ಪ ಬೇಗ ಬೇಗ ಬರೋದು. 2 ಸರ್ ಇನ್ ಕೇಸ್ ಯಾರ್ದಾನ ಪಾಸಿಟಿವ್ ಇದ್ರೆ? ಅಲ್ಲಲ್ಲ, ಪಾಸಿಟಿವ್ ಇದ್ರೆ ಯಾರ್ದು ಬರಲ್ಲ ಬಿಡಿ, ನಾವೆಲ್ಲ ಮಾಡಲ್ಲ. ನಮಗೆ 11 ಜನರ ನೆಗೆಟಿವ್ ರಿಪೋರ್ಟ್ ಕೊಟ್ಟ ಈ ನರೇಶ್, ಮುಂದೆ ನಾವು 4 ಜನರ ಪೂರ್ಣ ಹೆಸರನ್ನ ಕೊಟ್ವಿ. ನಾವು ಕೊಟ್ಟದ್ದು 3 ಸಚಿವರ ಹೆಸರುಗಳು: ಕೃಷಿ ಸಚಿವ ಬಿಸಿ ಪಾಟೀಲ್, ಪಶುಸಂಗೋಪನಾ ಸಚಿವ ಪ್ರಭು ಚೌಹಾಣ್, ವಾರ್ತಾ ಸಚಿವ ಸಿಸಿ ಪಾಟೀಲ್ ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರವಿಕುಮಾರ್ ಪಿ. ನಮಗೆ ಪಾಸಿಟಿವ್ ರಿಪೋರ್ಟ್ ಕೊಡೋದಕ್ಕೆ ಅವರು ನಮ್ಮಿಂದ ತೆಗೆದುಕೊಂಡಂತಹ ಹಣ ಪ್ರತಿ ಪಾಸಿಟಿವ್ ರಿಪೋರ್ಟ್ಗೆ 1,500 ರೂಪಾಯಿ. ಇಲ್ಲಿ ಯಾರೂ ಕೂಡ ಬಂದೇ ಇಲ್ಲ, ಯಾರ ಸ್ವಾಬ್ ಕೂಡ ಕಲೆಕ್ಟ್ ಮಾಡಿಕೊಂಡಿಲ್ಲ, ಒಂದೇ ಒಂದು ಸಣ್ಣ ಡಾಕ್ಯುಮೆಂಟ್ ಕೂಡ ಕೊಟ್ಟಿಲ್ಲ. ಆದರೂ ಬಿಬಿಎಂಪಿ ವಾರ್ ರೂಮ್ನಿಂದ 4 ಜನ ಪ್ರಭಾವಿಗಳಿಗೆ ಕೊರೋನಾ ಪಾಸಿಟಿವ್ ಅನ್ನುವಂಥ ಮೆಸೇಜ್ ಬಂದೇ ಬಂತು. ನಾವು ಇವರ ಪರವಾಗಿ ಕೊಟ್ಟಂಥ ಫೋನ್ ನಂಬರ್ಗಳಿಗೆ
ಬಿಬಿಎಂಪಿ ಕೊರೋನಾ ವಾರ್ ರೂಮ್ ಸಿಬ್ಬಂದಿ ನಮಗೆ ಪದೇ ಪದೇ ಫೋನ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಹಲೋ ಸರ್, ನಮಸ್ತೆ. ನಾವು ಆಪ್ತ ಮಿತ್ರ ಗವರ್ಮೆಂಟ್ ಆಫ್ ಕರ್ನಾಟಕ ಕಡೆಯಿಂದ ಕಾಲ್ ಮಾಡ್ತಿದ್ದೀವಿ. ಹೌದು ಹೇಳಿ. ಕೊರೋನಾ ವೈರಸ್ ಕಂಟ್ರೋಲ್ ಮಾಡುವ ಸಲುವಾಗಿ ಕಾಲ್ ಮಾಡ್ತಿರೋದು. ನನ್ನ ಹೆಸರು ಸ್ನೇಹ ಅಂತ. ನನ್ನ ಜೊತೆ ಮಾತಾಡ್ತಿರೋದು ಪ್ರಭು. ಪ್ರಭು ಚೌಹಾಣ್ ಹೌದೇ ಅವರಲ್ವಾ? ಇಲ್ಲ, ನಮ್ಮ ಚಿಕ್ಕಪ್ಪ ಹೇಳಿ ಕೊಟ್ಟಿದ್ರಲ್ಲ ಸರ್. ಹೌದೌದು ಮೇಡಮ್, ಕೊಟ್ಟಿದ್ದೆ ಮೊನ್ನೆ. ಅದು ಪಾಸಿಟಿವ್ ಅಂತ ಬಂದಿದೆ ಸರ್. ಪಾಸಿಟಿವ್ ಅಂತ ಬಂದಿದ್ಯಾ? ಗಾಬರಿ ಆಗೋ ನೆಸೆಸಿಟಿ ಏನು ಇಲ್ಲ ಸರ್. ಓಕೆ. ಗವರ್ಮೆಂಟ್ ಇಂದ ಅಟ್ ಫ್ರೀ ಕಾಸ್ಟ್ ಅಲ್ಲಿ ಮಾಡ್ಕೊಡ್ಬೇಕಾ ಸರ್, ಇಲ್ಲ ನೀವೇ ಪ್ರೈವೇಟ್ ಅರೇಂಜ್ಮೆಂಟ್ ಮಾಡ್ಕೋತೀರಾ ಸರ್? ಇಲ್ಲ ಮೇಡಮ್, ನಾವೇ ಪ್ರೈವೇಟ್ ಅರೇಂಜ್ಮೆಂಟ್ ಮಾಡ್ಕೋತೀವಿ. ಇದು ಹೆಸರು ಹೇಳಿ ಮೇಡಮ್ ಇನ್ನೊಂದ್ಸಲ. ಯಾರ್ದು? ಪ್ರಭು ಚೌಹಾಣ. ಓಕೆ ಓಕೆ ಓಕೆ. ಹೌದು ಮೇಡಮ್. ಅವ್ರಿಗೇನ್ ಸಿಂಪ್ಟಮ್ಸ್ ಇತ್ತು ಸರ್? ಏನಿಲ್ಲ, ಸ್ವಲ್ಪ ನೆಗಡಿ, ಕಾಲುಕೈ ನೋವು, ಕೀಮಿಯೋಥೆರಪಿ ಮಾಡಿಸೋದ್ರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗುತ್ತೆ, ಈ ತರ ಏನಾದ್ರು ಮಾಡಿಸಿದ್ರೆ ಸರ್? ಇಲ್ಲ ಮೇಡಮ್, ಆ ತರ ಏನು ಮಾಡ್ತಿಲ್ಲ. ಹೋಮ್ ಐಸೋಲೇಟ್ ಆಗ್ತಿದಾರಲ್ಲ ಸರ್, ಅವ್ರಿಗೆ ಅವ್ರನ್ನ ನೋಡ್ಕೊಳಕ್ಕೆ ಹೆಲ್ದಿ ಪರ್ಸನ್ ಇದಾರೆ ಅಲ್ವಾ ಸರ್? ಹೌದೌದು. ಸರ್, ಮನೇಲಿ ಎಷ್ಟು ಜನ ಇದಾರೆ ಸರ್? ಮನೇಲಿ 4 ಜನ ಮೇಡಮ್, 5 ಜನ. ಅವ್ರಿಗಂತಾನೆ ಸಪರೇಟ್ ಅಟ್ಯಾಚ್ ಬಾತ್ರೂಮ್ ಟಾಯ್ಲೆಟ್ ಎಲ್ಲ ಇದೆಯಲ್ಲ ಸರ್? ಇದೆ ಇದೆ ಇದೆ, ಅದರಲ್ಲೇ ಸಮಸ್ಯೆ. ಓಕೆ ಓಕೆ ಸರ್, ನಾನು ಬಿ ಯು ನಂಬರ್ ಅಂತ ಕೊಡ್ತೀನಿ ಸರ್, ಪೇಷಂಟ್ ರೆಫರೆನ್ಸ್ ಐ ಡಿ ಅಂತ. ಇವನ್ನ ತಗೊಳ್ಳಿ ಸರ್. ಹೇಳಿ. ಬಿ ಯು ಬಿ ಯು 53 53 02 34. ಓಕೆ ಮೇಡಮ್. ಕಾಲ್ ಡಿಸ್ಕನೆಕ್ಟ್ ಆಗಿ ವಿತಿನ್ 3 hours ಅಲ್ಲಿ ನಿಮ್ಗೆ ಗವರ್ಮೆಂಟ್ ಕಡೆಯಿಂದ ಕಾಲ್ ಬರುತ್ತೆ ಸರ್. ನಿಮ್ಗೆ ಏನೇ ಡೌಟ್ ಇದ್ರು ಅವ್ರ ಹತ್ರ ಕೇಳಿ. ಓಕೆ ಮೇಡಮ್, ಆಯ್ತು. ಇದಾದ ಬಳಿಕ ನಾವು ಹೋಗಿದ್ದು ಯಶವಂತಪುರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ. ಇಲ್ಲಿ ನಮ್ಗೆ ಸಿಕ್ಕವನು ಅನೂಪ್ ಅನ್ನುವಂತಹ ವ್ಯಕ್ತಿ. ಈತನದ್ದು ಕೂಡ ಇದೇ ಕೈ ಚಳಕ, ಆಫೀಸ್ಗೆ ರಜೆ ಹಾಕಬೇಕು, ಹೀಗಾಗಿ ಒಂದು ಪಾಸಿಟಿವ್ ರಿಪೋರ್ಟ್ ಕೊಡಿ ಅಂತ ಕೇಳ್ಕೊಂಡು ನಮ್ಮಿಂದ 1,000 ರೂಪಾಯಿ ಹಣವನ್ನ ಪಡೆದು 1 ಗಂಟೆಯಲ್ಲಿ ಪಾಸಿಟಿವ್ ರಿಪೋರ್ಟ್ ಅನ್ನ ಕೈಗೆ ಕೊಟ್ಟ. ಈ ಎರಡು ಕಾರ್ಯಾಚರಣೆಗಳ ಬಳಿಕ ಈ ಬಾರಿ ನಾವು ಹೋಗಿದ್ದು ಬೆಂಗಳೂರಿನ ಮಲ್ಲಥಳ್ಳಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ. ಅಲ್ಲಿ ನಮಗೆ ಸಿಕ್ಕವನೇ ಈ ವೆಂಕಟೇಶ. ಇವನು ಬಿಬಿಎಂಪಿಯ ಸಿಬ್ಬಂದಿ. ನಮ್ಮದೊಂದು ಗಾರ್ಮೆಂಟ್ಸ್ ಕಂಪನಿ ಇದೆ, ಅಲ್ಲಿ 30-18 ಜನ ಎಂಪ್ಲಾಯಿಗಳಿದ್ದಾರೆ. ಎಲ್ಲರ ರಿಪೋರ್ಟ್ ಕೂಡ ನೆಗೆಟಿವ್ ಬರಬೇಕು ಅಂತ ಕೇಳ್ಕೊಂಡು ಅದಕ್ಕವನು ಆಯ್ತು ಸರ್, ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟ. ವೆಂಕಟೇಶ್, ನಾವು ನಿನ್ನೆ ಬಂದಿದ್ವಲ್ಲ ಡಾಕ್ಟ್ರಿ ಪಕ್ಕ ಪಕ್ಕ ಎಲ್ಲ ಅವರೇ, ಈಗ ಅದಕ್ಕೆ ನೀವು ಅಲ್ಲಿ ಹಾಸ್ಪಿಟಲ್ ಹತ್ರ ಕರ್ಕೊಂಡ್ಬಿಡ್ತೀನಿ. ನಾವು ಹಾಸ್ಪಿಟಲ್ ಹತ್ರ ಇರಲ್ಲ ಸರ್, ನಾವು ಆಚೆ ಹೋಗ್ತೀವಿ. ಹೊರಗಡೆ ನಾನು ಕರ್ಕ ಬರ್ತೀನಿ. ಅಲ್ಲಿ ಅಲ್ಲಿ ಮಾಡಕ್ಕಾಗಲ್ಲ. ಅಲ್ಲಿ ಬೇಡ ನಾವು ಫ್ಯಾಕ್ಟ್ರಿ ಹತ್ರ ಯಾವ್ದಾದ್ರು ಒಂದ್ ಪ್ಲೇಸ್ ಎಲ್ಲ ಇದ್ರೆ ನಾನ್ ನಡೆದಂಗೆ ಕೇಳು. ಒಂದು ಇಬ್ಬರ್ಗ್ ಮಾಡ್ಕೊ, ಒಂದು ಫೋಟೋ ತಗೊಳ್ಳಿ, ಮತ್ತೆ ಅವ್ರ ನೇಮಗಳೆಲ್ಲ ಕೊಟ್ಬಿಡಿ, ನಾನ್ ಮಾಡ್ಕೊಳ್ತೀನಿ. ಹೆಂಗೆ ಅಂತ ಅರ್ಥ ಇಲ್ಲ. ಒಂದು ಇಬ್ಬರ್ಗ್ ಮಾಡಿಸಿ ಸರ್, ಅಲ್ಲಿ ಫೋಟೋ ತಗೊಳ್ಳಿ. ಎಲ್ಲಿ ಎಲ್ಲಿ? ನಿಮ್ ಫ್ಯಾಕ್ಟ್ರಿ ಕಡೆನ ಅಲ್ಲೇ ನಿಮ್ದು ಬೇಕಲ್ಲ, ಮತ್ತೆ ಫೋಟೋ ಏನಾದ್ರು ಬೇಕಲ್ಲ ಯಾರಾದ್ರು ಕೇಳಿದ್ರೆ. ಓಕೆ ಓಕೆ. ಒಂದು 2 ಜನಕ್ಕೆ ಮಾಡ್ತೀವಿ. ನೀವೇ ಮಾಡ್ಕೊಳ್ಳಿ ಅಂತಿದ್ರೆ ನಿಮ್ ಯಾವ್ದಾರ್ಗೂ ಇಬ್ರಿಗೆ ಮಾಡ್ತೀವಿ, ಒಳ್ಳೆ ಚೆನ್ನಾಗಿರೋರ್ಗೆ ಮಾಡ್ತೀವಿ. ಫೋಟೋ ತಗೊಳ್ಳಿ, ಮತ್ತೆ ನಂಗೆ ಇದು ಕೊಟ್ಬಿಡಿ ಅವ್ರ ಲಿಸ್ಟ್, ಮತ್ತೆ ನಾನು ಮಾಡ್ಕೊಳ್ತೀನಿ. ನಾನೇ ಕರ್ಕೊಂಡ್ ಮಾಡೋದು ಬೇಡ, ಚೆಕಪ್ ಮಾಡೋದು ಬೇಡ, ಮತ್ತೆ ನಿಜವಾಗ ಲೀಕ್ ಹೋಗ್ಬೇಕು ಸರ್. ಇದು ನಾನು ಅದೆಲ್ಲ ನಿನ್ ಮೇಲೆ ನಂಬಿಕೆ ಅಲ್ದೆ ಮಾಡ್ತೀನಿ ಅಣ್ಣ. ಏನಣ್ಣ, ನಮ್ಮ ಜೊತೆಯಲ್ಲಿ ಇದಾರ ನೋಡ, ಅವ್ರ ಏನಂದ್ರ ಒಬ್ಬೊಬ್ರಿಗೆ 500 ಇಸ್ಕೋ ಇಲ್ದಿದ್ರೆ ಇದು ನಮ್ಗೆ ಜಾಬೆ ಹೋಗುತ್ತೆ ಅದು ಇದು ಅಂತ ಇದ್ರೆ ಸರ್. ಅವರು ಆತರ ನಂಬಿಕೆ ನನ್ ಮೇಲೆ ನಂಬಿಕೆ ಇಡು. ಒಬ್ಬೊಬ್ಬರ ಒಬ್ಬೊಬ್ರಿಗೆ 500 ಇಸ್ಕೋ, ಅವ್ರ ಚೆಕಪ್ ಮಾಡೋದು ಬೇಡ, ಒಂದ್ ಇಬ್ರು ಮಾಡ್ಕೊಂತಿ ಎಲ್ಲ ಸಾಕು ಅಂದ್ರೆ. ನಮ್ಮ ಅವ್ರದ್ದು ಹೆಸರು ಕಳ್ಸಿದ್ರೆ ಅಷ್ಟ್ ಜನರು ನೆಗೆಟಿವ್ ಅಂತ. ಹೆಸರು ನಿಮ್ದು ಯಾವ್ದಾದ್ರು ಒಬ್ರದ್ದು ನೇಮ್ ಕೊಟ್ಬಿಡಿ, ಒಂದ್ 21 ಹೆಸರು ಕೊಡ್ತೀನಿ. ಸರಿ, ಇಬ್ರದ್ ಮಾತ್ರ ಟೆಸ್ಟ್ ಮಾಡೋದ್ ಮಾತ್ರ ಬೇಕಷ್ಟೇ ತಾನೆ? ಅಷ್ಟೇ. ಅವಾಗ ನೀನೇ ಬರ್ತೀಯಾ? ನಾನೇ ಬರ್ತೀನಿ ಅಲ್ಲಿಗೆ ಬಂದು ಇಬ್ರು ಮಾಡ್ತೀನಿ, ಯಾರಾದ್ರೂ ಇಬ್ರು ಬರ್ತೀನಿ, ಅವ್ರು ಎಲ್ಲ ಲೈನ್ ಅಲ್ಲಿ ನಿಂತ್ಕೊ ಅಂತ ಹೇಳಿ ಒಂದು ಫೋಟೋ ತಕ್ಕೋ ತಕೋಬಿಡು. ಅಷ್ಟು ಜನರದ್ದು ಟೆಸ್ಟ್ ಮಾಡೋದು ಬೇಡ, ಒಂದಿಬ್ಬರ ಸ್ಯಾಂಪಲ್ ಅನ್ನ ತೆಗೆದುಕೊಂಡು ಉಳಿದವರ ಹೆಸರು ಕೊಡಿ ಸಾಕು, ಎಲ್ಲರದ್ದು ನೆಗೆಟಿವ್ ರಿಪೋರ್ಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟ. ಆಯ್ತು, ಟೆಸ್ಟ್ ಮಾಡೋದಕ್ಕೆ ನಮ್ಮ ಕಂಪನಿಗೆ ಬನ್ನಿ ಅಂದ್ರು. ಬಿಬಿಎಂಪಿ ಕೊಟ್ಟಂತಹ ಕಾರ್ನಲ್ಲಿ ಇಬ್ಬರು ನರ್ಸ್ಗಳ ಜೊತೆ ಇವನು ಬಂದ. ಕೈಯಲ್ಲಿ ಟೆಸ್ಟಿಂಗ್ ಇಕ್ವಿಪ್ಮೆಂಟ್ ಇತ್ತು.
ನಮ್ಮನ್ನ ಕೊರೋನಾ ಟೆಸ್ಟ್ ಮಾಡ್ದ. ನಮ್ಮದೇನೋ ಸ್ವಾಬ್ ಸ್ಯಾಂಪಲ್ ಅನ್ನ ತೆಗೆದುಕೊಂಡ, ಉಳಿದವರ ಹೆಸರು ಕೊಡಿ ಅಂತ ಕೇಳ್ದ. ಆಗ ನಾವು ರಮೇಶ್ ಜಿ, ಸ್ವಾತಿ ಹೀಗೆ ಸಿಕ್ಕ ಸಿಕ್ಕ 18 ಮಂದಿಯ ಹೆಸರನ್ನ ಕೊಟ್ಟು, ಹೆಸರು ಕೊಟ್ಟ 10 ನಿಮಿಷಕ್ಕೆ ಎಲ್ಲರ ಸ್ವಾಬ್ ಟೆಸ್ಟ್ ಪಡೆದಂತಹ ಮೆಸೇಜ್ಗಳು ಬರೋದಕ್ಕೆ ಪ್ರಾರಂಭವಾದವು. ಆ ಬಳಿಕ ನೆಗೆಟಿವ್ ರಿಪೋರ್ಟ್ಗಳು. ಎಂಥ ವ್ಯವಸ್ಥೆ ನೋಡಿ, ಹಣ ಕೊಟ್ಟರೆ ಸಾಕು, ಯಾರಿಗೆ ಯಾವ ರಿಪೋರ್ಟ್ ಬೇಕಾದರೂ ಕೊಟ್ಟುಬಿಡ್ತಾರೆ. ನಮ್ಮ ಕೈಗೆ ಸಿಕ್ಕವರು ಕೇವಲ ಕೆಲವರು ಮಾತ್ರ, ಅಂದರೆ ಕೆಳಹಂತದ ಸಿಬ್ಬಂದಿ ಮಾತ್ರ. ಇನ್ನು ಮೇಲಿನ ಹಂತದ ಸಿಬ್ಬಂದಿಗಳು ಇನ್ಯಾವ ಮಟ್ಟಿಗೆ ಕೋವಿಡ್ ರಿಪೋರ್ಟನ್ನು ತಯಾರು ಮಾಡ್ತಾ ಇರಬಹುದು ಅಲ್ವಾ? ಹೀಗೆ ಪಾಸಿಟಿವ್ ಇದ್ದವರು ನೆಗೆಟಿವ್ ಪಡೆದುಕೊಂಡು ಜನರ ಮಧ್ಯೆ ಅಡ್ಡಾಡಿದ್ರೆ ಅವರು ಹ್ಯೂಮನ್ ಬಾಂಬ್ಗಳಾಗಿ ಕೊರೋನಾ ಹಂಚ್ತಾ ಇರ್ತಾರೆ. ಕವರ್ ಸ್ಟೋರಿ ಮಾಡಿದ ಈ ವರದಿ ಕರ್ನಾಟಕದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ನಮ್ಮಿಂದ ಹಣ ಪಡೆದು ಬಾಯಿಗೆ ಬಂದಂಥ ರಿಪೋರ್ಟನ್ನು ಕೊಟ್ಟಂಥ ಮೂವರನ್ನ ಬೆಂಗಳೂರು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕವರ್ ಸ್ಟೋರಿಯ ವರದಿಯನ್ನ ಮೂವರು ಸಚಿವರು ಶ್ಲಾಘಿಸಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಕಳೆದ 4 ವರ್ಷಗಳಿಂದ ಸಾಕಷ್ಟು ಸಾಮಾಜಿಕ ಜವಾಬ್ದಾರಿ ಉಳ್ಳಂಥ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಿದೆ. ಕರ್ನಾಟಕದಲ್ಲಿ ನಡೆದಂಥ ಅತಿದೊಡ್ಡ ಹಗರಣಗಳನ್ನು ತನಿಖೆ ಮೂಲಕ ಬಹಿರಂಗಪಡಿಸ್ತಾ ಇದ್ದೀವಿ. ಅದೃಷ್ಟದ ಗೂಬೆ ಹೆಸರಿನಲ್ಲಿ ಸಾರ್ವಜನಿಕರನ್ನ ದರೋಡೆ ಮಾಡ್ತಾ ಇದ್ದಂಥ 5 ಜನ ಆರೋಪಿಗಳನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಜೈಲಿಗೆ ಒಪ್ಪಿಸಿರ್ತೇವೆ. ಈ ಪ್ರಕರಣದಲ್ಲಿ ಮಾನ್ಯ ಘನ ನ್ಯಾಯಾಲಯ 5 ಆರೋಪಿಗಳಿಗೆ ತಲಾ 7 ವರ್ಷ ಕಠಿಣ ಶಿಕ್ಷೆಯನ್ನ ವಿಧಿಸಿರುತ್ತೆ. ಕವರ್ ಸ್ಟೋರಿ ವರದಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ. ಕಮರ್ಷಿಯಲ್ ಟ್ಯಾಕ್ಸ್ ಇಲಾಖೆಯಲ್ಲಿನ ಭ್ರಷ್ಟಾಚಾರ, ಆರ್ಟಿಒ ಚೆಕ್ಪೋಸ್ಟ್ಗಳಲ್ಲಿ ಲಂಚಬಾಕತನ, ಅರಣ್ಯ ಅಧಿಕಾರಿಗಳ ಮರಕಡಿಯುವ ಹಗರಣ, ರೆಡ್ ಸ್ಯಾಂಡಲ್ ಮಾಫಿಯಾ, ಹೀಗೆ ಅನೇಕ ತನಿಖಾ ವರದಿಗಳನ್ನು ವರದಿ ಮಾಡಿರುತ್ತೇವೆ. ನಮ್ಮ ವರದಿಗಳಿಗೆ ಸರ್ಕಾರ ಹಾಗೂ ಸಂಬಂಧಪಟ್ಟ ಇಲಾಖೆಗಳು ಅನೇಕ ಕ್ರಮಗಳನ್ನು ಕೈಗೊಂಡಿರುತ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.